ಕೊನೆ ರೋಗ ಆಗ್ತದೆ. ಗಿಡ ಇದ್ರೆ ಅರ್ಧ ಊಟ ಎಲ್ಲ ಕಿತ್ತು ಬಂದ್ಬಿಡ್ತೀವಿ, ಹೊರತೋಗುತ್ತೆ ಆ ಗಿಡ, ಒಣಗ್ತಾ ಹೋಗುತ್ತೆ. ಯಾಕಂದ್ರೆ ತೊಗಟೆ ಎಲ್ಲ ಒಣಗ ಅದನ್ನು ಕಿತ್ತು ಬರುತ್ತೆ ಹೊರಗೆ, ಅವ್ ಗಿಡ ಪೂರ್ತಿ ಒಣಗುತ್ತೆ. ಅದು ಅಷ್ಟಕ್ಕೇನು ಇಲ್ಲಲ್ಲ, ಒಂದು ಗಿಡಕ್ಕೆ ಒಂದೊಂದು ಗಿಡಕ್ಕೆ. ಅದರಲ್ಲಿ ನಮ್ಮಲ್ಲಿ ಔಷಧಿ ಇದೆ, ನಮ್ಮ ಮನೆಯಲ್ಲಿ ಚೆನ್ನೈನಲ್ಲಿಲ್ಲೆಲ್ಲ ಜಮ ಮಾಡಿದ್ವಿ. ಸರ್, ಒಂದು ಗಿಡ ಇರುತ್ತೆ ಕಟ್ ಮಾಡಿದ್ರು ಮತ್ತೆ ಇನ್ನಂಗೆ ಇರುತ್ತೆ ನೋಡೋಣ. ಇದು ಬೇರ್ಕೊಳೆ ಹೇಳ್ತೀನಿ, ಬೇರ್ಕೊಳೆ ನಮ್ಮಲ್ಲಿ ಸಿರಿ ಬಾಯಗಾರ್ಡ್ ಅಂತ ಮಾಡಿದ್ದೀವಿ. ಮತ್ತೆ ನಮ್ಮ ಎಲ್ ಬಿ ಐ ಲಾಸ್ಟ್ ಟೈಮ್ ಚೆನ್ನೈನಲ್ಲಿ ಒಂದು ವರ್ಕ್ಶಾಪ್ ಮಾಡಿ ಅಲ್ಲಿ ರೈತರು ಕೊಟ್ಟು ಅದನ್ನ ಜಮಾ ಮಾಡಿದ್ವಿ. ಅವ್ರು ಪೂರ್ಣ ಹತೋಟಿ ಆಗುತ್ತೆ ಅದನ್ನ ಹತ್ರ ನಮ್ಮತ್ರನೂ ಇದೆ, ನಮ್ಮತ್ರನೂ ಅದನ್ನು ಉತ್ಪಾದನೆ ಮಾಡ್ತಾ ಇದೀವಿ. ಈಗ ಒಂದು 2% ಸೊಲ್ಯೂಷನ್ ಹೇಳ್ತೀವಿ ಅಂದ್ರೆ ಪ್ರತಿ ಒಂದು ಲೀಟ್ರಿಗೆ 20 ಗ್ರಾಮ್ ಆಗ್ತದೆ. ಒಂದು 100 ಲೀಟ್ರ್ 200 ಲೀಟ್ರ್ ಡ್ರಮ್ ತಗೊಂಡು ಒಂದು 100 ಲೀಟ್ರಿಗೆ 200 ಗ್ರಾಮ್ ಆಗ್ತದೆ. 200 ಗ್ರಾಮ್ ಅದನ್ನ ಡ್ರಮ್ ಆಗಿ ಮಾಡ್ಕೊಂಡು ಗಿಡಗಳು ಸುತ್ತ ಪಾತಿ ಮಾಡ್ಕೋಬೇಕು. ಈಗ ಒಂದು ಮಧ್ಯೆ ಏನಂದ್ರೆ ಎಲ್ಲ ಹೋಗಿರಲ್ಲ, ಎಲ್ಲ ಒಂದು 4-5 ಗಿಡ ಪ್ರಾರಂಭ ಆಗಿರುತ್ತೆ. ಆ ಪಾತಿಗಳಿಗೆ ಒಂದು 3 ಲೀಟ್ರ್ ನೀರು ಬೇರು ಸಿಸ್ಟಮ್ ಸಿಸ್ಟಮ್ ಅಂತ ಬೇರು ಸಂಪೂರ್ಣ ಅಧ್ಯಾಯ ಹೆಂಗೆ ಒಯ್ಬೇಕು. ಅದನ್ನ ಹೆಂಗೆ ಅಂದ್ರೆ ಇಲ್ಲಿ ಗಿಡ ಇಲ್ಲಿ ಬಂದಿದೆ ಒಂದು 5 ಗಿಡ ಇಲ್ಲಿ ಆಗಿದೆ ಅಂದ್ರೆ ಆ 5 ಗಿಡಕ್ಕೂ ಒಯ್ಬೇಕು, ಮತ್ತೆ ಸುತ್ತಲೂ ಇರೋ ಗಿಡಕ್ಕೂ ಒಯ್ಬೋದು. ಒಂದು 100 ಲೀಟ್ರ್ ಮಾಡಿಕೊಂಡು ಆ ಗಿಡಗಳಿಗೆಲ್ಲ ಒಯ್ಯಿ. ಮೊದಲೇ ಈಗ ಒಯ್ದ್ವಿ ಅಂದ್ರೆ ಮತ್ತೆ 10ನೇ ದಿನಕ್ಕೆ ಇನ್ನೊಂದು ರೌಂಡ್ ಆಗ್ತದೆ ಆಯ್ತಲ್ಲ. ಎರಡನೇ ರೌಂಡ್ ಅದೇ ಥರ 1 ಲೀಟ್ರಿಗೆ 2 ಗ್ರಾಮು, 100 ಲೀಟ್ರಿಗೆ 200 ಗ್ರಾಮ್ ಅಷ್ಟು ಹಾಕ್ಕೊಂಡು ಅದನ್ನ ಒಂದು ಡ್ರಮ್ ಥರ ಮಾಡ್ಕೋಬೇಕು. ನಾವು ಮಾಡಿಕೊಂಡು ಎಲ್ಲಕ್ಕೂ ಒಯ್ಬೇಕು. ಮೊದಲನೇ ಸರಿ ಇವತ್ತು ಹಾಕಿದ್ರೆ ಮತ್ತೆ 10ನೇ ಸರಿ 2ನೇ ರೌಂಡ್. ಅದ್ರ ಜೊತೆಗೆ ಅದನ್ನೊಂದು ಪ್ಯಾಕೆಟ್ ಕೊಡ್ತೀನಿ ನಾನು. ಒಂದು ಗಾಡಿ ಕೊಟ್ಟಿಗೆ ಗೊಬ್ಬರ ಅಷ್ಟು ಟ್ಯಾಕ್ಟರ್ ಲೋಡ್ ಕೊಟ್ಟಿಗೆ ಗೊಬ್ಬರ ಕೊಟ್ಕೊಂಡು ಆ ಒಂದು 2 ಪ್ಯಾಕೆಟನ್ನು ಕೊಟ್ಟಿಗೆ ಜೊತೆ ಮಿಕ್ಸ್ ಮಾಡಿಬಿಟ್ರೆ ಅವಾಗ ಮಿಕ್ಸ್ ಮಾಡಬೇಕು ವಾರಕ್ಕೊಂದು 2 ಸರಿ, ಒಂದು 15 ದಿವಸಕ್ಕೆ. ಅದ್ರ ಮೇಲೆ ಚೆನ್ನಾಗಿ ಅಭಿವೃದ್ಧಿ ಆಗ್ಬೋದು. ಆ ಗೊಬ್ಬರ ಒಂದು 2 ಮಂತ್ರಿ ಕುಡಿದು ಹುಡುಗ ಹಾಕಿದ್ರೆ ಅದು ಸಂಪೂರ್ಣವಾಗಿ ಅರ್ಥ. ಇದೇ ರೀತಿ ನಮ್ಮನೆ ಚೆನ್ನೈನಲ್ಲಿ ಮಾಡಿದ್ವಿ ರಾಜಣ್ಣ ಅವರ ತೋಟದಲ್ಲಿ, ಸಮಸ್ಯೆ ಆಗಿತ್ತು. ಅಲ್ಲೊಂದು ವರ್ಕ್ಶಾಪ್ ಮಾಡಿದ್ವಿ, ಸಂಪೂರ್ಣವಾಗಿ ಅರ್ಥ ಆಗಿದೆ. ಈ ತರ 6 ತಿಂಗಳಿಗೆ ಒಂದು 2 ವರ್ಷ 1 ವರ್ಷ ಮಾಡಬೇಕು. ಹೌದು, ಅದು ಹರಡುತ್ತೆ ಮತ್ತೆ ಅರ್ಥ ಹೋಗುತ್ತೆ. ಅದು ಅಲ್ಲಿಗೆ ನಿಲ್ಲೋದಿಲ್ಲ, ಮತ್ತೆ ಹರಡ್ತಾ ಹೋಗುತ್ತೆ. ಈ ತರ ಮಾಡಿ ಖಂಡಿತವಾಗ ಅದು ಹತೋಟಿ ಆಗುತ್ತೆ. ಆ ಔಷಧಿ ನಾವು ಅರೇಂಜ್ ನಾನು ಕಳ್ಸಕ್ಕೆ ವ್ಯವಸ್ಥೆ ಮಾಡ್ಕೊಂಡು ನೀವು ಆ ಥರ ಉಪಯೋಗಿಸಿ. ಫೋನ್ ನಂಬರ್ ಅದನ್ನು ಕೊಟ್ಟಿದ್ದೀನಿ, ಅದನ್ನ ಯಾವ ರೀತಿ ಹಾಕ್ಬೇಕು ಮತ್ತೆ ಏನಾದ್ರೂ ಅದನ್ನ ವ್ಯವಸ್ಥೆ ಮಾಡ್ಕೊಡ್ತೀನಿ ಆ ಥರ ಹಾಕಿ. ಅದನ್ನ ಗಂಟು ರೋಗ ಅಂದ್ರೆ ಈ ಗಂಟು ರೋಗ ಮಾತ್ರ ಈ ಟೊಮಾಟ ಕೆಲ ಅದಕ್ಕೆ ಮೊದಲು ಸುರ್ಡಾನ್ ಅಂತ ನಾವು ರೆಕಮೆಂಡ್ ಮಾಡ್ತಾ ಇದ್ವಿ. ಸುರ್ಡಾನ್ ಏನಾಗುತ್ತೆ ಅದು 45 ದಿವಸ 50 ದಿವಸ ಬೇಕಾದ್ರ ಇದಾಗತ್ತೆ. ಅದು ನೀವು ಪ್ರಾರಂಭದಲ್ಲೇ ಇತ್ತು ಅಂದ್ರೆ ಅದ್ರಲ್ಲಿ ನಮ್ಮಲ್ಲಿ ಔಷಧಿ ಇದೆ. ಅದೇ ಇದೆ ತರ ಟ್ರೈಕೋಡರ್ಮ ಪ್ರೇಜನಮ್ ಅಂತ ಒಂದು ಶ್ರೀ ನೆಂಪಗಾರ್ಡ್ ಅಂತ ಮಾಡಿದ್ವಿ. ಅದನ್ನು ಜೈವಿಕ ನಿಯಂತ್ರಕ, ಅದನ್ನ ಒಂದೆರಡು ಕೆಜಿ ನಮ್ಮಲ್ಲಿ ಸಿಗುತ್ತೆ ಕೊಡ್ತೀವಿ. ಅದನ್ನ ತಗೊಂಡು ಬಂದು ನೀವು ಬೇವಿನ ಜೊತೆ ಮಿಶ್ರಣ ಮಾಡಿ ಒಂದು 10 ಅಂದ್ರೆ 12 ದಿವಸ ಒಂದು 2 ಅಂಗ್ಲ ದಪ್ಪ ನೆರಳಿರೋ ಜಾಗದಲ್ಲಿ 2 ದಿವಸ ಬಿಟ್ಟರೆ ಅದ್ರ ಮೇಲೆ ಒಂದು ಕೋಣಿ ತಾಕು ನೀರಲ್ಲಿ ಒಂದಕ್ಕೆ ಮೂರ್ತಿ ಮಾಡಿಬಿಟ್ಟು ಬಿಟ್ಟು ಅದ್ರ ಮೇಲೆ ಹಾಕ್ಬಿಟ್ಟು ಇನ್ನೂ ಒಂದ್ಸಲ ನೀರು ತುಂಬಿಸಿ ಅದ್ರ ಮೇಲೆ ಬೂಸ್ಟ್ ಚೆನ್ನಾಗಿ ಬೆಳಿ. ಅದು ಫಂಗಲ್ ಅದು ಬೇರೆ ಕೊಡೋದು, ಅದು ಬೇರೆ ಸ್ಪೀಸ್. ಅದನ್ನ ಹಾಕಿದ್ವಿ ಅದು ಚೆನ್ನಾಗಿ ಬೂಸ್ ಬೆಳಿ. ಅದನ್ನ ಒಂಚೂರು ಗಾಡಿ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿಬಿಟ್ಟು ಹುಡುಗರಿಗೆ ಹಾಕಿ, ಹುಡುಗರಿಗೆ ಹಾಕಿದ್ರೆ ಅದು ಮೊಟ್ಟೆ ಆಗುತ್ತೆ. ಒಂದು ವರ್ಷ ಕಲಿಸಿದ 2 ಸರಿ ಹಾಕಿ, 6-6 ತಿಂಗಳು ಒಂದ್ಸರಿ ಹಾಕಿ ಹಾಕಿದ್ರೆ ಅತೋಟಿ ಆಗುತ್ತೆ. ಯಾಕಂದ್ರೆ ಯಾವುದೇ ರಾಸಾಯನಿಕ ಬಳಕೆ ನಮ್ಮ ರೇಷ್ಮೆ ಒಳ್ಳೇದಲ್ಲ, ಯಾಕಂದ್ರೆ ಅವೆಲ್ಲ ಅದೇ ಎಫೆಕ್ಟ್ ಇರುತ್ತೆ. ಆಗ ಈ ತರ ಈ ಒಂದು ಜೈವಿಕ ನಿಯಂತ್ರಣ ಬಳಸಿ ಬೇರ್ಕೊಳೆ ರೋಗನು ನಿಯಂತ್ರಣ ಮಾಡಬಹುದು, ಇದನ್ನ ಮಾಡಬಹುದು. ಇನ್ಫ್ಯಾಕ್ಟ್ ನಮ್ಮಲ್ಲಿ ಜೈವಿಕ ನಿಯಂತ್ರಣ ಬಳಸಿ ಇದು ಮಾಡಿದ್ದಾರೆ. ಯಾವುದು
ಸಿಗು ಮಾಡಿದ್ದಾರೆ. ಸಿನು ಮಾಡಿ ಮತ್ತೆ ವರ್ಕ್ಶಾಪ್ ಮಾಡಿದಾಗ ಅಲ್ಲಿ ಚೆನ್ನಾಗಿ ಹೇಳಿದ್ರು. ಆದ್ರೆ ಏನಂದ್ರೆ ಅದು ಹೆಚ್ಚಿನ ಪ್ರಮಾಣದ ಉತ್ಪಾದನೆ ಮಾಡಿ ನಿಮಗೆ ಸಿಗ್ತಾ ಇಲ್ಲ. ನಾವೇನೋ ಶಿಫಾರಸ್ ಮಾಡಿದ್ರೆ ಲಭ್ಯತೆ ಇಲ್ಲ ಅಂದ್ರೆ ಅದು ಏನೋ ಹೇಳಿದ್ರು ಹೋದ್ರು ಅದು ಉಪಯೋಗ ಇಲ್ಲ ಅನ್ನೋ ಮಟ್ಟಕ್ಕೆ. ಅದಕ್ಕೆ ಹೆಚ್ಚಿನ ಪ್ರಮಾಣದ ಅದೇನೋ ಉತ್ಪಾದನೆ ಮಾಡ್ತಾ ಇದಾರೆ ಅವರು. ಅದು ಒಂದು ಯೋಜನೆ ಹಾಕೊಂಡಿದ್ದಾರೆ ಮಾಡಿದಾಗ ಅದನ್ನು ಉಪಯೋಗಿಸೋ. ಸದ್ಯಕ್ಕೆ ಈ ಈ ವಿಧಾನದಲ್ಲಿ ನಾವು ಅದರ ರೋಗನ ಯಾವ್ದು ಡೆಫಿಷಿಯನ್ಸಿನೂ ಅಲ್ಲ ಏನು ಅಲ್ಲ. ವರ್ಷ ವರ್ಷ ಎಷ್ಟ ಆಲ್ಟರ್ನೇಷನ್ ಹೋಗಾರೆ ಇನ್ ಕೆಲವರು ಯಾವ್ದು ಇನ್ನೊಂದು ನೋಡಿದ್ದಾರೆ ಅಲ್ಲ ಹೇಳಿದಲ್ಲ ನೀವು ಮೆಡಿಸಿನ್ಸ್ ಯಾವ್ದೇ ಈಗ ಇಷ್ಟ ಹೇಳಿದೆ ನಾನು ಈ ನುಸಿ ಪ್ರಾಬ್ಲಮ್ಗೆ ನೀವು ಎಲ್ಲ ಲೇಟ್ ಎಂಟ್ರಿ ಆದ್ರೆ ಏನು ಆಗಲ್ಲ. ಎಲೆ ಸುಳ್ಳಿಗೆ ಮಿನಿಸ್ಟರ್ ಆಗಲ್ಲ ಆಗಲ್ಲ. ಅದು ನುಸಿಗೆ ಮಾತ್ರ ಬರೀ ಅಕಾಡೆಸ್ಟೇ ನುಸಿಗೆ ಮಾತ್ರ ಮಿನಿಸ್ಟರು ಯಾವ್ಯಾವ್ದಕ್ಕೆ ಯಾವ್ಯಾವ್ದು ಆಗೋದಿಲ್ಲಪ್ಪ. ಅದನ್ನೇ ಹೊಡೆಯೋದು ರೋಗನೇ ಹೊಡೆಯೋದು ಮಿಕ್ಸ್ ಮಾಡಿ ಹೊಡೆದ್ರೆ ಅದು ನುಸಿಗೆ ಆಗುತ್ತೆ. ಯಾವುದು ಈಗ ಅದು ರೋಗರು ಫಿಕ್ಸು ಮೈಟ್ಸ್ ಫಿಕ್ಸು ಮತ್ತೆ ವೈಟ್ ಫ್ಲೈಸು ಬೇರೆ ಏನೇನು ಜಾಸ್ತಿ ಫಿಕ್ಸ್ ಆಗುತ್ತೆ. ಮೆಜಿಸ್ಟರ್ ಮುಸಿಗ ಅದು ಎರಡು ಮಿಕ್ಸ್ ಮಾಡೋಣ. ಅದಕ್ಕೆ ನೀವು ಎಲ್ಲ ಸರಿ ಅಷ್ಟು ಪ್ರಾರಂಭದಲ್ಲಿ ರೋಗರು ಪ್ಲಸ್ ಗಂಧಕ ಮಿಕ್ಸ್ ಮಾಡಿ ಹೊಡೀರಿ. ಗಂಧಕ ಮಾಡಿದ್ರೆ ಅಲ್ಲೇ ಸ್ವಲ್ಪ ನುಸಿ ಇದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೋಗುತ್ತೆ ಮತ್ತೆ ಲೇಟ್ ಆಗಿ ಎಂಟ್ರಿ ಅಂದ್ರೆ ಒಂದ್ಸರಿ ಮೆಜಿಸ್ಟರ್ ಅದೇ ಇಪ್ಪತ್ತೈದು ದಿವಸ 35 ದಿವಸ ಅದ ನಂತರ 45 ನಂತರ ಗಂಧಕ ಹೊಡ್ಕೊಳ್ಳಿ ನುಸಿ ಎಲ್ಲ ಆಗುತ್ತೆ. ಶಿಂಗುಳಗಳಿಗೆ ಇದೆ ತುಂಬಾ ಇದೆಯಾ ತುಂಬಾ ಅಂದ್ರೆ ಏನು ಈಗ ಅದನ್ನ ಮೆಕ್ಯಾನಿಕ್ ಏನ್ ಮಾಡ್ತೀವಿ ಅದು ಪಂಚ್ ಮಾಡಿದ್ರೆ ಅದು ಏನ್ ಮಾಡ್ತೀವಿ ಜಮೀನ್ ಸುತ್ತ ಒಂದು ಅಡ್ಡ ಮಾಡಿ ಅಂತ ಹೇಳ್ತೀವಿ. ಜಮೀನ್ ಸುತ್ತ ಅಡ್ಡ ಮಾಡಿ ಕಾಲೇ ತರ ಮಾಡಿದ್ರೆ ಅದ್ ಬಿದ್ರೆ ಎದ್ದಾಳ ಅಂತ ಟೈಮಲ್ಲಿ ಮೆಟಾಡಿ ಇದೆ ಬೆಟಾಡಿ ಅಂದ್ರೆ ಈ ಸಮಸ್ಯೆ ಕನಕಪುರ ಕಡೆ ತುಂಬಾ ಆಗಿತ್ತು. ಒಂದು ಎರಡು ಮೂರು ಹಳ್ಳಿ ಬರೀ ಯಾವ ತೋಟ ನೋಡಿದ್ರು ಇದನ್ನೇ ಆಗ ಬೆಟಾಡಿ ಹೌದೌದು ತುಂಬಾ ಆಗಿದೆ ಕೆಲಸ. ನಾವು ಮೊದ್ಲು ಎಲ್ಲೋ ಅಲ್ಲೊಂದು ಹಾಕಿ ಸರ್ಕಿ ಹಾಕಿ ಅಂತ ಹೇಳ್ತಿದ್ವಿ. ಈಗ ಆ ಪ್ರಮಾಣದಲ್ಲಿ ಅದು ನಮ್ಗೆ ಮನೆಯಲ್ಲಿ ಏನು ಮಾಡೋಕ್ಕಾಗಲ್ಲ ಆ ಮಟ್ಟದಲ್ಲಿ ಆಗೋಗುತ್ತೆ. ಬಟ್ ಸುತ್ತಲೂ ಏನಾದ್ರು ತೇವಾಗಿವ ಇದೆ ಇದೆಯಾ ಕೆರೆಗಿರ ಇದೆಯಾ ನಿಮಗೆ ಇಲ್ಲ ಸರ್ ತೇವಾಂಶ ಜಾಸ್ತಿ ಇದ್ರೆ ಬರ್ತದೆ ತೇವಾಂಶ ಈಗ ಹುಳು ಸಾಕಾಣಿಕೆ ಆಗ್ತಾ ಇರ್ತದೆ. ಈಗ ಅವ್ರದ್ದು ಈಗಿಂದ ಕಟಾವು ಮಾಡಿ 20 ದಿನ ಆಗಿರುತ್ತೆ ಅವರಲ್ಲಿ ನುಸಿ ಅಂತ ಟೈಮ್ ಸ್ವಲ್ಪ ಗಂಧಕ ಹೊಡ್ಕೊಳ್ಳಿ ಯಾರು ಪಕ್ಕದ ಯಾರು ತೊಂದರೆ ಆಗುತ್ತೆ. ಅದಕ್ಕೆ ಆ ತೊಂದರೆ ಆಗ್ದಂಗೆ ಈ ಹುಸಿ ಏನಾದ್ರು ಆತರ ಕಂಡುಕೊಂಡ್ರೆ ಗಂಧಕ ಹೊಡ್ಕೊಳ್ಳಿ ಅವ್ರಿಗೂ ಏನು ತೊಂದರೆ ಆಗಲ್ಲ ನಿಮಗೂ ತೊಂದರೆ ಆಗಲ್ಲ. ಹೇಳಿ ಸರ್ ಹೇಳಿ ಸರ್
ಕೊಟ್ಟು ಬರ್ತದ್ರಿ ಬ್ಯಾಕ್ಟೀರಿಯಲ್ ಫ್ಲೈಟ್ ಅಂತ ಮುಂಗಾರಲ್ಲಿ ಪ್ರಾರಂಭದಲ್ಲಿ ಬರುತ್ತೆ ಬ್ಯಾಕ್ಟೀರಿಯಲ್ ಫ್ಲೈಟ್ ಅಂತ. ಅದಕ್ಕೆ ಸೆಪ್ಟೋಸೈಕ್ಲಿನ್ ಅಂತ ಒಂದು ಆಂಟಿಬಯೋಟಿಕ್ ಅಕ್ರೋಮೈಸಿನ್ ಅಂತ ಸಿಗುತ್ತೆ, ಯಾರು ಸುಮಾರು 2-3 ಕಂಪನಿ ಇದೆ. ಅದು ಇರಲ್ಲ, ಅದು 10 ಪಿ ಪಿ ಎಂ ಅಂತಾನೆ ರೆಕಮೆಂಡ್ ಮಾಡಿ, 100 ಪಿ ಪಿ ಎಂ ಏನು ಮುಟ್ಟೋಗಿಲ್ಲ, ಅದು ಹೇಳಿ ಅಂತ ಅಂದ್ಬಿಟ್ಟು ಫಸ್ಟ್ ನಾವು ಹೊಡಲಿ ಬಂದು ಇದೇನು ಪ್ರಾಬ್ಲಮ್ ಏನಿಲ್ಲ. ಬಟ್ ಇದು ಹತೋಟಿ ಮಾಡ್ಬೋದು, ಸ್ಟಾರ್ಟಿಂಗ್ ಅಲ್ಲ ನೋಡಿ, ಮಳೆ ಮುಂಗಾರಲ್ಲಿ ಕಾಣುತ್ತೆ ಜಾಸ್ತಿ, ಆಮೇಲೆ ಲೇಟಾಗಿ ಬರೋದಿಲ್ಲ. ಬ್ಯಾಕ್ಟೀರಿಯಲ್ ಬ್ಲೈಟ್ ಆಂಟಿಬಯೋಟಿಕ್ ಇದು ಸೆಪ್ಟೋಸೈಕ್ಲಿನ್ ಅಂತ ಹೇಳ್ತಾರೆ, ನಮ್ಗೆ ಮುಟ್ಟೋಗಿತ್ತು 100 ಪಿ ಪಿ ಎಂ ಏನೋ ಹೊಡಿತೀವಿ. ಇದು ಹತೋಟಿ ಮಾಡ್ಬೋದು, ಬಂದ್ರೆ ಪಟ್ಟು ಒಂದು 2-3 ದಿನದೆಲ್ಲ ಫುಲ್ ಹರಡುತ್ತಿದ್ದು ನೋಡ್ಕೊಂಡು ಹೊಡಿ. ಏನಂದ್ರೆ ಈ ತರ ಹಳದಿ ಆಗದೆ, ಹಳದಿ ಆಗಿ ತದನಂತರ ಕಪ್ಪಗಾಗೋದು ಕುಡಿನಲ್ಲಿ ಏನು, ಹಾಗಾಗಿ ಇದನ್ನ ಅದು ನೋಡಿ ರೆಕಮೆಂಡ್ ಬೇರೆ. ಅದು ಉತ್ತರ ಅಂತ ಹೇಳ್ತೀವಿ, ಉತ್ತರ ಅಂದ್ರೆ ಗಂಟಾಗುತ್ತೆ, ಅದ್ರ ಒಳಗಡೆ ಬಿಳಿ ಉಂಡೆ ತರ ಇರುತ್ತೆ, ಅದು ಬಾಯಿ ಬಿಡಿದ್ರೆ ಬೆಳ್ಳಿಗಿರುತ್ತೆ, ಅದು ಉತ್ತರ. ಅದು ಅದಕ್ಕೂ ರೋಗ ಹೊಡಿದ, ಅದು ಅದಕ್ಕೆ ನೋವಾನ ಇಡ್ತಾ ಇದ್ದೀವಿ, ನೋವಾನ ಇಲ್ಲ, ಫ್ಯಾನ್ ಆಗಿದೆ.